పోటీ వచ్చింది నిమ్మన వారి వంత కథ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ 275ರನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಡಿಕೇರಿ ನಗರದ ಡಿಸಿ ಕಚೇರಿ ಬಳಿ ತಡೆಗೋಡೆ ಕುಸಿತ ಆತಂಕ ಸೃಷ್ಟಿ ಮಾಡಿದೆ. ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ತಡೆಗೋಡೆ ಈಗ ಆತಂಕವನ್ನ ತಂದೊಡ್ಡಿದೆ. ತಡೆಗೋಡೆ ಹಾಕಿದ್ದ ಸ್ಲ್ಯಾಬ್ಗಳು ಉಬ್ಬಿ ಬೀಳುವ ಭಯ ಎದುರಾಗಿದೆ. ತಡೆಗೋಡೆಗೆ ಅಧಿಕಾರಿಗಳು ರಂಧ್ರ ಕೊರೆಸಿದ್ರು. ಈಗ ರಂಧ್ರ ಕೊರೆದ ಬಳಿಕ ಮತ್ತಷ್ಟು ಕುಸಿತದ ಭೀತಿ ಹೆಚ್ಚಾಗಿದೆ. ಒಂದು ವೇಳೆ ರಸ್ತೆ ಬದಿಯ ಗೋಡೆಗಳು ಕುಸಿದ್ರೆ ಹೆದ್ದಾರಿ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ತಡರಾತ್ರಿ ಅಧಿಕಾರಿಗಳ ಸಲಹೆ ಮೇಲೆ ದಿಢೀರನೆ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದ್ದು ಪೊಲೀಸರು ಮಡಿಕೇರಿಯ ಟೋಲ್ ಗೇಟ್ ಬಳಿಯೇ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಪರ್ಯಾಯವಾಗಿ ಮಡಿಕೇರಿ ಮೇಕೇರಿ ರಸ್ತೆ ವ್ಯವಸ್ಥೆಯನ್ನು ಪೊಲೀಸರು ಕಲ್ಪಿಸಲು ಮುಂದಾಗಿದ್ದು ಸಣ್ಣ ರಸ್ತೆಯಲ್ಲಿ ಸಾಗಲು ಬೃಹತ್ ವಾಹನಗಳು ಹರಸಾಹಸವನ್ನು ಪಡುವಂತಾಗಿದೆ. ಇನ್ನು ಈ ತಡೆಗೋಡೆಗಳನ್ನು ಜರ್ಮನ್ ಟೆಕ್ನಾಲಜಿ ಬಳಸಿ ನಿರ್ಮಿಸಲಾಗಿದ್ದು ಸದ್ಯ ಈ ಆತಂಕದಿಂದ ಸ್ಥಳದಲ್ಲಿ ಪೊಲೀಸರು ಮೊಕ್ಕಂ ಹೂಡಿದ್ದಾರೆ. ಜಕ್ಕಿ ಕಾ ವೆಹಿಕಲ್ ತಾನೆ ಜಕ್ಕಿ.